ബിസ്മില്ലാഹിർ റഹ്മാനിർ റഹീം എന്നുള്ള പരിശുദ്ധമായ ഖുർആന്റെ തിരുവാക്യത്തോടുകൂടെ ഈ യോഗം ഔദ്യോഗികമായി ഉദ്ഘാടനം ചെയ്തതായി അറിയിച്ചുകൊണ്ട് എന്റെ വാക്കുകൾ വിരാമം കുറിക്കുന്നു. അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി. ഗതകാല സമൂഹത്തിന്റെ ഹൃദയങ്ങളിലേക്ക് അറിവിൻ പ്രകാശ ജ്വാലകൾ വിതരി അതിമഹത്തായ പരിപാടിയുടെ ഉദ്ഘാടന കർമ്മം നിർവഹിച്ച എസ് എസ് എഫ് വീട്ടിലാട് ഡിവിഷൻ അധ്യക്ഷരായ വി എം അബൂബക്കർ സഖാഫിക്ക് 1000 അഭിവാദ്യങ്ങൾ. ഇനി നമ്മുടെ മുമ്പിൽ പ്രാസ്താവിക പ്രഭാഷണത്തിനായി എസ് എസ് എഫ് ദക്ഷിണട ജില്ലാ അധ്യക്ഷനായ സിറാജുദ്ദീൻ സഖാഫി കന്യാന ഉസ്താദിനെ ആദരപൂർവം ക്ഷണിക്കുന്നു. أعوذ بالله من الشيطان الرجيم بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين وعلى آله وصحابه الفائزين أما بعد أعوذ بالله من الشيطان الرجيم بسم الله الرحمن الرحيم ومن اراد الاخره وسعى لها سعيها وهو مؤمن فاولئك كان سعيهم مشكورا صدق الله صدق الله صدق الله المولانا العظيم وصدق وبلغ رسوله النبي الكريم ونحن على ما قال ربنا من الشاهدين الشاكرين والحمد لله رب العالمين يا ربي صل على من حل بالحرم طه الرسول الذي قد خص بالكرم يا ربي بالمصطفى بلغ مقاصدنا واغفر لنا ما مضى يا واسع الكرم بلغ اللولى بكماله كشف الدجى بجماله حسنت جميع خصاله صلوا عليه وآله കർണാടക രാജ്യ സുന്നി യുവജന സംഘ സുന്നി സ്റ്റുഡൻസ് ഫെഡറേഷൻ ഇതര സംയുക്താശ്രയത്തിൽ നെടുസൽപ്പെടുവ സുന്നി മഹാസംഗമ ഈ വേദിക്കയിൽ ഉപസ്ഥിതരിവ എല്ലാ ഗൗരവാന്വിത വിദ്വാംസരെ ഉമറ നായകരെ സമാരംഭത്തിൽ സേരിവ അഹ്ലു സുന്നത്തി വൽ ജമാഅത്തിന കാര്യകർത്തരെ ഹിതേശികളെ അഭിമാനികളെ സഹോദര ധർമ്മ ബാന്ധവരെ എസ് എസ് എഫ് മത്തു എസ് ഒ എസ് അളിക്കേതറ സംയുക്താശ്രയത്തിൽ ನಡೆಯುವಂತಹ ಬಹುಮುಖ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಕೇಂದ್ರ ಬಿಂದು ಬಹುಮಾನ್ಯರಾದ ಸೈಯದ್ ಇಲ್ಯಾಸ್ ತಂಗಲ್ ಅದೇ ರೀತಿ ಮುಖ್ಯ ಭಾಷಣಗಾರರಾದ ನೌಫಲ್ ಸಖಾಫಿ ಕಳಸ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಬಂದು ಸೇರಿದ್ದಾರೆ. ಆದ್ದರಿಂದ ಒಂದು ಸುದೀರ್ಘವಾದ ಭಾಷಣವನ್ನು ಈ ಸಂದರ್ಭದಲ್ಲಿ ಬಯಸುವುದಿಲ್ಲ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ಕಳೆದ 2.5 ದಶಕಗಳಿಂದ ಈ ನಾಡಿನಲ್ಲಿ ಅತ್ಯಂತ ಪ್ರಮುಖವಾದ ಅತ್ಯಂತ ಅನಿವಾರ್ಯವಾದ ವಿಚಾರಗಳಿಗೆ ನಾಯಕತ್ವವನ್ನು ಕೊಟ್ಟು ಕಾರ್ಯಾಚರಿಸಿ ಬರುತ್ತಾ ಇದೆ.
ഇപ്പത്തൈതു സംവത്സരങ്ങളെന്നു ദാട്ടി മൂവത്തനെയ വർഷദ സമീപതല്ലിരുവന്തഹ സംഘടനെ ഈ നാടിനല്ലി ഏനന്നു മാടിത്തു എന്ന് കേളോദാദരെ ಈ ನಾಡಿನಲ್ಲಿರುವ ಅತ್ಯಂತ ಬೃಹತ್ತಾದ ಐತಿಹಾಸಿಕವಾದ ಕಟ್ಟಡಗಳನ್ನಾಗಲಿ ಗೋಪುರಗಳನ್ನಾಗಲಿ ಕಟ್ಟಲು ನಮ್ಮಿಂದ ಸಾಧ್ಯವಾಗಿಲ್ಲ. ಆದರೆ ಅಚ್ಚುಕಟ್ಟಾದ ಶಿಸ್ತುಬದ್ಧವಾದ ಧಾರ್ಮಿಕ ಪ್ರಜ್ಞೆಯುಳ್ಳ ಒಂದು ಉತ್ತಮವಾದ ಸಮೂಹವನ್ನು ಈ ನಾಡಿಗೆ ಸಮರ್ಪಣೆ ಮಾಡಲಿಕ್ಕೆ ಈ ಸಂಘಟನೆಯಿಂದ ಸಾಧ್ಯವಾಗಿಲ್ಲ. ಪವಿತ್ರವಾದ ಇಸ್ಲಾಂ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಜಗತ್ತಿನ ಮುಂದೆ ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ, ಆ ಸಿದ್ಧಾಂತಗಳು ಇವತ್ತು ನಿನ್ನೆ ಮೊನ್ನೆಯಿಂದ ಆರಂಭಗೊಂಡಂತಹ ಸಿದ್ಧಾಂತಗಳಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಆದಂ ನಬಿ ಅಲೈಹಿ ಸಲಾಂ ಅವರಿಂದ ಹಿಡಿದು മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ വരെ തനക്ക സർവ അമ്പിയാകളൊന്നിഗു അതര പ്രചാര പ്രബോധന ദൗത്യവന്നു കൊട്ടു ആ ഒന്ന് പ്രചാര പ്രബോധനയ അത്യന്തരബസദിന്ദ ഉരുളുവ ചക്രദൊന്നിഗെ സമൂഹവന്നു സേരിസുവന്ത പ്രയത്നവന്നു അമ്പിയാകള മൂലക അല്ലാഹുന മാടിദ ಆ ಒಂದು ದೌತ್ಯ ನಿರ್ವಹಣೆಯ ಕೊನೆಯ ಕೊಂಡಿಯಾಗಿ ವಿಶ್ವ ಪ್ರವಾದಿ ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಈ ಜಗತ್ತಿಗೆ ಆಗಮಿಸಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮೇಲೆ ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಪಕವಾದ ರೀತಿಯಲ್ಲಿ ಸುದೀರ್ಘವಾದ 23 ವರ್ಷ ಕಾಲಾವಧಿಯಲ್ಲಿ ಅತ್ಯಂತ ಪರಿಪೂರ್ಣವಾಗಿ ಅದನ್ನು ಈ ಜಗತ್ತಿನ ಮುಂದೆ ಪ್ರಚಾರ ಮಾಡಿದ ಈ ಒಂದು ತತ್ವ ಮತ್ತು ಸಿದ್ಧಾಂತಗಳು ಕೇವಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗದೆ ಜಗತ್ತಿನ ಈ ಭೌತಿಕವಾದ ಲೋಕದಲ್ಲಿ ಬದುಕುವ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆ ಸಿದ್ಧಾಂತವನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ತಲುಪಿಸಿಕೊಡಬೇಕಾದಂತಹ ಜವಾಬ್ದಾರಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಶ್ರೇಷ್ಠರಾದ ಉಮ್ಮತ್ತುಗಳ ಮೇಲೆ ಅನುಯಾಯಿಗಳ ಮೇಲೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಕುಂತುಮ್ ಖೈರ ಉಮ್ಮತ್ತಿನ್ ಉಖರಿಜತ್ ಲಿನ್ನಾಸ್ ನೀವೆಲ್ಲರೂ ಕೂಡ ಈ ಜಗತ್ತಿಗೆ ನಿಯೋಗಿಸಲ್ಪಟ್ಟ ಉಮ್ಮತ್ತುಗಳಲ್ಲಿ ಉಮ್ಮತ್ತುಗಳ ಪೈಕಿ ಅತ್ಯಂತ ಪರಮೋನ್ನತವಾದ ಒಂದು ಸಮೂಹವಾಗಿದ್ದೀರಿ. ನೀವೆಲ್ಲರೂ ಕೂಡ ಅತ್ಯಂತ ಉತ್ತಮವಾದ ಉದಾತ್ತವಾದ ಒಂದು ಸಮೂಹವಾಗಿದ್ದೀರಿ. ಯಾವ ಸಂದರ್ಭದಲ್ಲಿ ಅದು ಅಂತ ಕೇಳಿದರೆ ಆ ಉಮ್ಮತ್ತುಗಳು ಖೈರಾದ ಉಮ್ಮತ್ತುಗಳಾಗಲಿಕ್ಕಿರುವ ಕಾರಣ ಏನಂತ ಕೇಳಿದರೆ ತಅಮುರೂನ ಬಿಲ್ ಮಾರೂಫಿ ವ ತನ್ಹೌನ ಅನಿಲ್ ಮುನ್ಕರ್ ಒಳಿತುಗಳನ್ನು ನಿರಂತರವಾಗಿ ಜನರ ಮುಂದೆ ಬೋಧನೆ ಮಾಡುತ್ತಾ ಕೆಡುಕಿನಿಂದ ಜನರನ್ನು ಸಂಪೂರ್ಣವಾಗಿ ತಡೆಯುವಂತಹ ಕೆಲಸಗಳನ್ನು ನೀವು ಯಾವ ಕಾಲದಲ್ಲೆಲ್ಲ ಮಾಡುತ್ತೀರೋ ಆ ಸಂದರ್ಭಗಳಲ್ಲೆಲ್ಲ ನೀವು ಅತ್ಯಂತ ಉದಾತ್ತವಾದ ಉತ್ತಮವಾದ ಒಂದು ಸಮೂಹವಾಗಿ ಈ ಜಗತ್ತಿನ ಮುಂದೆ ಬೆಳೆಯುತ್ತೀರಿ ಎಂಬುದನ್ನು ಪವಿತ್ರವಾದ ಕುರ್ಆನಿನ ಮೂಲಕ ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಈ ಜಗತ್ತಿನ ಮುಂದೆ ಸಾರಿದರು. ಆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಾರಿದಂತಹ ಉದಾತ್ತವಾದಂತಹ ಸಂದೇಶಗಳನ್ನು ತತ್ವಗಳನ್ನು ಚಾಚು ತಪ್ಪದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವುದೇ ರೀತಿಯ ತಪ್ಪು ಕಲ್ಪನೆಗೀಡಾಗದೆ ಈ ಸಮೂಹಕ್ಕೆ ತಲುಪಿಸಿಕೊಡಬೇಕಾದಂತಹ ಜವಾಬ್ದಾರಿಯನ್ನು ಕೂಡ ಉತ್ತಮ ಉಮ್ಮತ್ತುಗಳಾದ ಈ ಸಮೂಹದ ಮೇಲೆ ಅಲ್ಲಾಹುನು ಕೊಟ್ಟಿದ್ದಾನೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೊಬ್ಬ ನೈಜ ಮುಸಲ್ಮಾನನಾಗಿ ಈ ಜಗತ್ತಿನ ಮುಂದೆ ಪವಿತ್ರವಾದ ಇಸ್ಲಾಮಿನ ಸುಂದರವಾದ ಸಿದ್ಧಾಂತಗಳನ್ನು ಎಲ್ಲ ಜನರಿಗೂ ಕೂಡ ಸಾರ್ವಕಾಲಿಕವಾಗಿ ತಿಳಿಸಿಕೊಡಬೇಕಾದಂತಹ ಕೆಲಸಗಳನ್ನು
ನಾವು ಮಾಡಬೇಕಾಗಿದೆ. ಆ ರೀತಿ ನಾವು ಮಾಡುವ ಮೂಲಕ ಇಸ್ಲಾಮಿನ ಸುಂದರವಾದ ಸಂದೇಶಗಳನ್ನು ಈ ನಾಡಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಲುಪಿಸಿಕೊಡಲು ನಮ್ಮಿಂದ ಸಾಧ್ಯ. ನೀವು ಯೋಚನೆ ಮಾಡಿ ನೋಡಬೇಕು, ಅತ್ಯಂತ ಸುಂದರವಾದ ಈ ಧರ್ಮ, ಪವಿತ್ರವಾದ ಇಸ್ಲಾಂ ಇವತ್ತು ಕೆಲವೊಂದು ಜನರಿಂದ ತಪ್ಪು ಕಲ್ಪನೆಗೀಡಾಗ್ತಾ ಇದೆ. ಯಾಕೆ ಬೇಕಾಗಿ ಇವತ್ತು ತಪ್ಪು ಕಲ್ಪನೆಗೀಡಾಗ್ತಾ ಇದೆ? ಅದು ಯಾವುದಾದ್ರೊಂದು ಪುಸ್ತಕಗಳನ್ನು ಓದಿಯಲ್ಲ, ಯಾವುದಾದ್ರೊಂದು ಸಿಡಿಯನ್ನು ನೋಡಿಯಲ್ಲ. ಇವತ್ತು ಪವಿತ್ರವಾದ ಇಸ್ಲಾಂ ಧರ್ಮವು ತಪ್ಪು ಕಲ್ಪನೆಗೀಡಾಗ್ತಾ ಇರೋದು ಮುಸಲ್ಮಾನರಾದ ನಮ್ಮನ್ನು ಕಂಡಾಗಿದೆ. ಮುಸಲ್ಮಾನರಾದ ನಮ್ಮ ಬದುಕನ್ನು ಕಂಡು ಖಂಡಿತವಾಗಿಯೂ ಇತರ ಸಮೂಹವು ನಮ್ಮನ್ನು ತಪ್ಪು ಕಲ್ಪನೆಗೀಡಾಗಿ ಮಾಡುವಂತಹ ಸನ್ನಿವೇಶಗಳು ಇವತ್ತು ನಿರ್ಮಾಣವಾಗ್ತಾ ಇದೆ. ನೀವು ಯೋಚನೆ ಮಾಡಿ ನೋಡಿ, ಹಿಜರ 5ನೇ ವರ್ಷದಲ್ಲಿ ಅಥವಾ 1400 ವರ್ಷಗಳ ಹಿಂದೆ ಸೈಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖವನ್ನು ಕಂಡು ಪವಿತ್ರವಾದ ಇಸ್ಲಾಂ ಅನ್ನು ಕಲಿತ ಸೈಯದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪವಿತ್ರವಾದ ಮುಖವನ್ನು ಕಂಡು ಇಸ್ಲಾಂ ದೀನನ್ನು ಕಲಿತಂತಹ ಮಹಾತ್ಮರಾದ ಸ್ವಹಾಬಿಗಳು ಮಾಲಿಕ್ ಬಿನ್ ದಿನಾರ್ ರಲಿಯಲ್ಲಾಹು ಅನ್ಹು ಅವರ ನಾಯಕತ್ವದಲ್ಲಿ ಭಾರತ ದೇಶಕ್ಕೆ ಬಂದಾಗ ಅವರನ್ನು ಅವತ್ತು ಸ್ವಾಗತಿಸಲು, ಅವರಿಗೆ ನೀರನ್ನು ಕೊಡಲು, ಅವರಿಗೆ ವಾಸ ಮಾಡುವಂತಹ ಭೂಮಿಯನ್ನು ಕೊಡಲು ಇಲ್ಲಿ ಯಾವುದೇ ಮುಸಲ್ಮಾನರಿರಲಿಲ್ಲ. ಅವರಿಗೆ ಅವತ್ತು ಸ್ವೀಕಾರ ಮಾಡಲು, ಅವರನ್ನು ಅಭಿನಂದನೆ ಮಾಡಲು, ಅವರನ್ನು ಸ್ವಾಗತಿಸಲು ಅವತ್ತು ಮುಂದೆ ಬಂದದ್ದು ಈ ನಾಡಿನ ಅವಿಶ್ವಾಸಿಗಳು ಅಥವಾ ಅಮುಸ್ಲಿಮರಾದ ಜನರಾಗಿದ್ದರು. ಯಾಕೆ ಬೇಕಾಗಿ ಅವರು ಅವರನ್ನು ಸ್ವಾಗತ ಮಾಡಿದರು? ಯಾಕೆ ಬೇಕಾಗಿ ಅವರಿಗೆ ತಮ್ಮ ಪ್ರದೇಶಗಳನ್ನು ಬಿಟ್ಟು ಕೊಟ್ಟರು? ಯಾಕೆ ಬೇಕಾಗಿ ಅವರು ಸಿಯಾಳಗಳನ್ನು, ಬೊಂಡುಗಳನ್ನು ಕೊಟ್ಟು ಅವರನ್ನು ಬರಮಾಡಿಕೊಂಡರು ಅಂತ ಕೇಳಿದರೆ ಆ ಸ್ವಹಾಬತ್ತುಗಳು ಮಾಲಿಕ್ ಬಿನ್ ದಿನಾರ್ ರಲಿಯಲ್ಲಾಹುವನ್ನು ಸಹಿತವಿರುವ ಆ ಸಮೂಹ, ಆ ಮಹಾತ್ಮರು ಅವರು ನಡೆದಾಡುವಂತಹ ಇಸ್ಲಾಮಗಳಾಗಿದ್ದರು, ನಡೆದಾಡುವಂತಹ ಇಸ್ಲಾಮಗಳಾಗಿದ್ದರು. ಅವರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಸ್ಲಾಮಿನ ಬಗ್ಗೆ ಪ್ರಚಾರವನ್ನು ಮಾಡಲು ಪುಸ್ತಕಗಳನ್ನು ತರಲಿಲ್ಲ, ಅವರು ಸಿಡಿಗಳನ್ನು ತರಲಿಲ್ಲ, ಅವರು ಪೆನ್ ಡ್ರೈವ್ಗಳನ್ನು ತರಲಿಲ್ಲ, ಅವರು ಮೆಮೊರಿ ಕಾರ್ಡ್ಗಳನ್ನು ತರಲಿಲ್ಲ. ಅವರು ಬಂದ ತಕ್ಷಣ ಇಲ್ಲಿ ಭಾಷಣವನ್ನು ಮಾಡಿಲ್ಲ, ಆದರೆ ಅವರ ಬದುಕು ಪರಿಪೂರ್ಣವಾಗಿಯೂ ಇಸ್ಲಾಮೀಕರಣವಾದಂತಹ ಒಂದು ಬದುಕಾಗಿತ್ತು. ಆದ್ದರಿಂದಲೇ ಅವತ್ತಿನ ಸಮೂಹ, ಅವತ್ತಿನ ಜನತೆ ಅವರನ್ನು ಅತ್ಯಂತ ಭವ್ಯವಾಗಿ ಸ್ವಾಗತವನ್ನು ಕೊಟ್ಟು ಸ್ವೀಕಾರ ಮಾಡಿತು. ಆದರೆ ಇವತ್ತೇನಾಗ್ತಾ ಇದೆ? ಅವತ್ತು ನಮಗೆ ಮಸೀದಿಯನ್ನು ಕೊಟ್ಟವರು, ನಮಗೆ ಇನ್ನಿತರ ವಿಚಾರಗಳಿಗೆ ಅವಕಾಶವನ್ನು ಕೊಟ್ಟಂತಹ ಜನರು ಇವತ್ತು ನಮ್ಮ ಮುಂದೆ ತಿರುಗುವಂತಹ ವಿಚಾರಗಳು ನಡೀತಾ ಇದೆ. ಯಾಕೆ ಬೇಕಾಗಿದೆ ನಡೀತಾ ಇದೆ? ಪ್ರೀತಿಯ ಸಹೋದರರು, ನಾವಿವತ್ತು ಇಸ್ಲಾಮಿನಿಂದ ಸಂಪೂರ್ಣವಾಗಿ ದೂರ ದೂರ ಸರಿಯುತ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇಸ್ಲಾಮಿನಿಂದ ದೂರ ಸರಿಯುತ್ತಾ ಇದ್ದೇವೆ. ನಮ್ಮ ಬದುಕನ್ನು ಕಂಡು ಇಸ್ಲಾಂ ಅನ್ನು ಕಲಿಯಲು ಇಲ್ಲಿ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಂತಹ ಸನ್ನಿವೇಶಗಳಲ್ಲಿ ನಾವು ಕೆಲವೊಮ್ಮೆ ಆಪತ್ತುಗಳಿಗೆ, ಕೆಲವೊಂದು ಅಪವಾದಗಳಿಗೆ, ಕೆಲವೊಂದು ಆರೋಪಗಳಿಗೆ ಬಲಿಯಾಗುವಂತಹ ಸನ್ನಿವೇಶಗಳು ಇವತ್ತು ನಮ್ಮ ಮುಂದೆ ನಿರ್ಮಾಣವಾಗ್ತಾ ಇದೆ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಮೊಂದಿಗೆ ಹೇಳಲಿಕ್ಕೆ ಸೈಯದು ನಾ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿನ ಮುಂದೆ ಪ್ರತಿಪಾದನೆ ಮಾಡಿದ ಪವಿತ್ರವಾದ ದೀನುಲ್ ಇಸ್ಲಾಮಿನ ಸುಂದರವಾದ ನೈಜವಾದ ಸಂದೇಶಗಳನ್ನು ಜಗತ್ತಿನ ಮುಂದೆ ಅನಾವರಣ ಮಾಡಬೇಕಾದಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ಇಸ್ಲಾಂ ಅನ್ನು ಈ ರೀತಿ ಒಂದು ಕಡೆಯಲ್ಲಿ ತಪ್ಪು ಕಲ್ಪನೆಗೀಡಾಗ್ತಾ ಇದ್ರೆ, ಇಸ್ಲಾಂ ಧರ್ಮವು ತಪ್ಪು ಕಲ್ಪನೆಗೀಡಾಗ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಇಸ್ಲಾಮಿನ ಅನುಯಾಯಿಗಳಾದ ಮುಸಲ್ಮಾನರೆಂಬ ಶೀರ್ಷಿಕೆಯನ್ನಿಟ್ಟು ಇಸ್ಲಾಮಿನ ಅವಾಂತರ ಶಕ್ತಿಗಳು ಇಸ್ಲಾಂ ಅನ್ನು ಪರಿಪೂರ್ಣವಾಗಿ ಚಿತ್ರ ಮಾಡುವಂತಹ ವಿಚಾರಗಳನ್ನು ಮಾಡುತ್ತಾ ಇದ್ದಾರೆ. ಈ ಒಂದು ಸಂದರ್ಭಗಳಲ್ಲೂ ಕೂಡ ಇಸ್ಲಾಮಿನ ನೈಜವಾದ ಮುಖವನ್ನು ಈ ಸಮಾಜದ ಮುಂದೆ ಅನಾವರಣ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಮೇಲಿದೆ ಎಂಬುದನ್ನು ಪ್ರೀತಿಯ ಸಹೋದರರೇ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂತಹ ಅವಾಂತರ ಶಕ್ತಿಗಳ ಬಗ್ಗೆ, ಆ ಶಕ್ತಿಗಳ ವಾದಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಕಲಿತು ಈ ಸಮೂಹವನ್ನು ಎಚ್ಚರಿಸಬೇಕಾದಂತಹ, ಸಮಾಜದ ಮುಂದೆ ಜಾಗೃತಿಯನ್ನು ಮೂಡಬೇಕಾದಂತಹ ಅತ್ಯಂತ ಅನಿವಾರ್ಯವಾದ ಸನ್ನಿವೇಶ ಇವತ್ತು ನಮ್ಮ ಮುಂದೆ ಇದೆ. ಪ್ರೀತಿಯ ಸಹೋದರರೇ, ಆ ಕೆಲಸಗಳನ್ನು ಇವತ್ತು ಯಾರು ಮಾಡುತ್ತಾ ಇದ್ದಾರೆ ಅಂತ ಕೇಳಿದರೆ
ಖಂಡಿತವಾಗಿಯೂ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ಕಳೆದ ಎರಡೂವರೆ ದಶಕಗಳಿಂದ ಈ ನಾಡಿನಲ್ಲಿ ಮಾಡಿ ಬರುತ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಈ ಒಂದು ಸಿದ್ಧಾಂತದ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಅಹ್ಲು ಸುನ್ನತಿ ವಲ್ ಜಮಾಅತ್ ಅನ್ನು ನೈಜವಾದ ಆದರ್ಶವನ್ನಾಗಿ ಒಪ್ಪಿಕೊಂಡು ಮಹಾತ್ಮರಾದ ಸ್ವಹಾಬತ್ತುಗಳು ಈ ಜಗತ್ತಿನ ಮುಂದೆ ಪ್ರಚಾರ ಮಾಡಿದ ಅವರ ನಂಬಿಕೆಗಳೇನಿತ್ತು, ಅವರ ವಿಶ್ವಾಸಗಳೇನಿತ್ತು, ಅದೆಲ್ಲವನ್ನು ಕೂಡ ಪರಿಪೂರ್ಣವಾಗಿ ನಾವು ಕಲಿತು ಅದನ್ನು ಪಾಲನೆ ಮಾಡಬೇಕಾಗಿ ನಾವು ಪಾಲನೆ ಮಾಡಿ ಇನ್ನಿತರ ಜನರಿಗೆ ಈ ಜಗತ್ತಿನಲ್ಲಿ ಬದುಕುವ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ತಲುಪಿಸಿಕೊಡಬೇಕಾದಂತಹ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದರೆ ಯಾವತ್ತೂ ಕೂಡ ಒಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ಸಂಘಟನೆಗಳು ಅನಿವಾರ್ಯವಾಗಿದೆ. ಸಾಂಘಿಕವಾದ ಚಟುವಟಿಕೆಗಳ ಮೂಲಕ, ಸಾಂಘಿಕವಾದ ಕಾರ್ಯಕ್ರಮಗಳ ಮೂಲಕ ಈ ನಾಡಿನಲ್ಲಿ ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾಅತ್ ಅನ್ನು ಸುಭದ್ರವಾಗಿ ನೆಲೆ ನಿಲ್ಲಿಸಲು ನಮ್ಮಿಂದ ಸಾಧ್ಯವಾಗಬಹುದು. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವು ಈ ಸಂಘಟನೆಯಲ್ಲಿ ಇವತ್ತು ಕಾರ್ಯಾಚರಣೆಯನ್ನು ಮಾಡುತ್ತಾ ಇದ್ದೇವೆ. ಸಯ್ಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಲ್ಲಾಹು ನಿಯೋಗ ಮಾಡಿದ್ದು ಕೂಡ ಈ ದೌತ್ಯದ ನಿರ್ವಹಣೆಗೆ ಬೇಕಾಗಿಯಾಗಿದೆ ಎಂಬುದನ್ನು ಪವಿತ್ರವಾದ ಕುರ್ಆನ್ ನಮ್ಮ ಮುಂದೆ ಸಾರುವಾಗ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಆ ಜವಾಬ್ದಾರಿಯುತವಾದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಒಂದು ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವ ಪ್ರಪ್ರಥಮವಾದ ಹಂತದಲ್ಲಿ ಅವರ ಮುಂದೆ ಅವರ ಜೊತೆಗೆ ಯಾರೂ ಕೂಡ ಇರಲಿಲ್ಲ. ಪ್ರಪ್ರಥಮವಾಗಿ ಅವರನ್ನು ನಂಬಿಕೆ ಇಟ್ಟು ಅವರ ಬೆನ್ನ ಹಿಂದೆ ನಡೆದದ್ದು ಸೈಯದುನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಆಗಿದ್ದರು. ಸಫಾ ಪರ್ವತದ ತಪ್ಪಲಲ್ಲಿ ನಿಂತು ಅಥವಾ ಪರ್ವತದ ಒಂದು ಕೆರೆಯಲ್ಲಿ ನಿಂತು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪವಿತ್ರವಾದ ಶಹಾದತ್ತಿನ ಪ್ರಬೋಧನೆಯನ್ನು ಮಾಡಿದಾಗ ಯಾರೂ ಕೂಡ ಅವರ ಜೊತೆಯಲ್ಲಿರಲಿಲ್ಲ. ಆ ಸಂದರ್ಭಗಳಲ್ಲಿ ಅವರು ಒಬ್ಬಂಟಿಗನಾಗಿ ಕಾರ್ಯಾಚರಣೆ ಮಾಡಿ ಕಟ್ಟ ಕಡೆಯದಾಗಿ ಈ ಜಗತ್ತಿನ ಮುಂದೆ ಅವರು ಮಾಡಿದಂತಹ ಭಾಷಣ ಐತಿಹಾಸಿಕವಾದ ಅರಫಾತಿನ ವಿದಾಯ ಭಾಷಣ. ಆ ಭಾಷಣದಲ್ಲಿ ಅವತ್ತು ಸೇರಿದಂತಹ ಜನಸಮೂಹ ಲಕ್ಷಾಂತರ ಮಂದಿ ಸ್ವಹಾಬತ್ತುಗಳಾಗಿದ್ದರು. ಆ ಸ್ವಹಾಬತ್ತಿನ ಮುಂದೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೌತ್ಯ ನಿರ್ವಹಣೆಯ ಬಗ್ಗೆ ಅಲ್ಲಾಹನೊಂದಿಗೆ ಸಾಕ್ಷ್ಯಪತ್ರವನ್ನು ಅಪೇಕ್ಷೆ ಮಾಡಿದಂತಹ ಸಂದರ್ಭಗಳು ಇವತ್ತು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬಿಗಳೊಂದಿಗೆ ಕೇಳಿದರು, ಅಲಾ ಹಲ್ ಬಲ್ಲಗುತ್ತು, 23 ವರ್ಷ ಕಾಲಾವಧಿಯಲ್ಲಿ ನನ್ನ ಮೇಲೆ ಯಾವುದೊಂದು ಜವಾಬ್ದಾರಿ ಇತ್ತು, ಆ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಿಲ್ಲ. ಈ ಜಗತ್ತಿನ ಮುಂದೆ ಸಹಾಬಿಗಳ ಮುಂದೆ ಮುಹಮ್ಮದುರ್ ರಸೂಲುಲ್ಲಾಹಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕೇಳಿದಾಗ ಅವತ್ತು ಸೇರಿದ ಲಕ್ಷಾಂತರ ಮಂದಿ ಸಹಾಬಿಗಳು ಏಕಕಂಠದೊಂದಿಗೆ ಹೇಳಿದಂತಹ ಮಾತು, ಫಲಾ ಯಾ ರಸೂಲಲ್ಲಾಹ್, ಓ ಪ್ರವಾದಿವರಿಯರೇ, ತಾವು ತಮ್ಮ ದೌತ್ಯವನ್ನು ನಿರ್ವಹಣೆ ಮಾಡಿದ್ದೀರಿ, ತಾವು ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀರಿ. ನಾನು ಕೇಳ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ, SYS ಸದಸ್ಯತ್ವವನ್ನು ಪಡೆದವರು ಇರಬಹುದು, SSF ಸದಸ್ಯತ್ವವನ್ನು ಪಡೆದವರು ಇರಬಹುದು, SSF ಮತ್ತು SYS ಕಾರ್ಯಾಚರಣೆ ಮಾಡುವವರು ಇರಬಹುದು, ಒಂದು ಸಮೂಹವನ್ನು ನಮ್ಮ ಮುಂದೆ ನಿಲ್ಲಿಸಿ ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಲ್ಲವೋ ಎಂದು ಕೇಳಿ ಅವರೊಂದಿಗೆ ಎಸ್ ಎನ್ನುವಂತಹ ಜವಾಬನ್ನು ಉತ್ತರವನ್ನು ಪಡೆಯಲು ನಮ್ಮಿಂದ ಸಾಧ್ಯವಿದೆಯಾ ಎಂದು ಒಂದು ಬಾರಿ ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಪ್ರಪ್ರಥಮವಾಗಿ ಒಂದನೆಯದಾಗಿ, ಎರಡನೆಯದಾಗಿ, ಮೂರನೆಯದಾಗಿ ಇಕಾಮತುದ್ದೀನ್ ಅಲ್ಲಾಹನ ದೀನಿನ ಸಂಸ್ಥಾಪನೆಯಾಗಿದೆ. SSF ಅತ್ಯಂತ ಪರಮೋನ್ನತವಾದ ಇವತ್ತು ಸುನ್ನತ್ ಜಮಾಅತ್ತಿನ ವಿಶ್ವಾಸಗಳನ್ನು, ಸನಾತನ ಆದರ್ಶಗಳನ್ನು, ಮೌಲ್ಯಗಳನ್ನು ಗಾಳಿಯ ತೋರಿ ಜನರನ್ನು ದಾರಿ ತಪ್ಪಿಸುವಂತಹ ಸನ್ನಿವೇಶಗಳಲ್ಲಿ ಅವರಿಗೆ ಉದಾತ್ತವಾದ ನೈಜವಾದ ಆದರ್ಶದ ದಾರಿಯನ್ನು ತೋರಿಸಿಕೊಡಬೇಕಾದಂತಹ ಅತ್ಯಂತ ಪ್ರಮುಖವಾದ ಜವಾಬ್ದಾರಿಯನ್ನು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವತ್ತು ನಿರ್ವಹಣೆ ಮಾಡ್ತಾ ಬರ್ತಾ ಇದೆ. ಯಾಕಂತ ಕೇಳಿದರೆ ಒಬ್ಬ ಮನುಷ್ಯನಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಜಗತ್ತಿನಲ್ಲಿ ಕೊಡುವಂತಹ
ಅತ್ಯಂತ ದೊಡ್ಡ ಸಂಪತ್ತು ಏನಂತ ಕೇಳಿದರೆ ಅದು ಈಮಾನ್ ಆಗಿದೆ, ಅಲ್ಲಾಹನಲ್ಲಿರುವ ನಂಬಿಕೆ. ಅಲ್ಲಾಹನ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಮೇಲಿರುವ ನಂಬಿಕೆ, ಅದೇ ರೀತಿ ನಂಬಲು ವಿಶ್ವಾಸ ಬಿಡಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಜಗತ್ತಿನಲ್ಲಿ ಯಾವುದೆಲ್ಲವನ್ನು ನಮ್ಮ ಮೇಲೆ ಕಡ್ಡಾಯ ಮಾಡಿದ್ದಾನೋ ಆ ಎಲ್ಲಾ ವಿಚಾರಗಳಲ್ಲೂ ನೂರು ಶೇಕಡ ನಂಬಿಕೆಯನ್ನಿಡುವುದು ಅತ್ಯಂತ ಅನಿವಾರ್ಯವಾಗಿದೆ. ಅದು ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಕೊಡುವಂತಹ ಅತ್ಯಂತ ದೊಡ್ಡದಾದ ಸಂಪತ್ತಾಗಿದ್ದರೆ ಆ ಸಂಪತ್ತನ್ನು ತೋಚಿ ಜನರು ನಮ್ಮ ಸಮಾಜದಲ್ಲಿ ಕಾರ್ಯಾಚರಣೆ ಮಾಡುವಾಗ ಅವರಿಂದ ಈ ಸಮೂಹವನ್ನು ಸಂರಕ್ಷಣೆ ಮಾಡಿ ಅವರಿಗೆ ಬೇಕಾದ ಎಲ್ಲಾ ರೀತಿಯ ಈಮಾನಿನ ಪ್ರೊಟೆಕ್ಷನ್ ಕೊಡುವಂತಹ ಮಹತ್ತರವಾದ ಜವಾಬ್ದಾರಿಯನ್ನು ಇವತ್ತು ನಮ್ಮ ಉಲಮಾ ವಿದ್ವಾಂಸರು ಮಾಡುತ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇತರ ಯಾವುದೇ ಸಂಘಟನೆಗಳೊಂದಿಗೆ ಸುನ್ನಿ ವಿರುದ್ಧವಾದ ತತ್ವಗಳಿರುವವರು ಸುನ್ನಿ ವಿರುದ್ಧವಾದ ಸಿದ್ಧಾಂತಗಳಿರುವವರೊಂದಿಗೆ ಯಾವ ಸಂದರ್ಭಗಳಲ್ಲೂ ಕೂಡ ಬೆರೆಯುವಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ನಿರ್ಮಾಣ ಮಾಡುವುದಿಲ್ಲ. ಮಹಾತ್ಮರಾದ ಶೇಖ್ ಮುಹಿಯುದ್ದೀನ್ ಅಬ್ದುಲ್ ಖಾದರ್ ಜೀಲಾನಿ ಕದ್ದಸಲ್ಲಾಹು ಸಿರ್ರಹು ಅಜೀಜರವರು ತಮ್ಮ ಗುಣ್ಯತಿ ಎಂಬ ಗ್ರಂಥದಲ್ಲಿ ಬರೆದಿರುವ ಹಾಗೆ ಯಾರಾದರೊಬ್ಬ ನೂತನವಾದಿಯೊಂದಿಗೆ ಅಥವಾ ಪವಿತ್ರವಾದ ಸನಾತನವಾದ ಆದರ್ಶದೊಂದಿಗೆ ಯಾರಾದರೂ ವಿರೋಧವಾದಾಗ ಅದರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡಿದರೆ ಆತನ ಮುಖವನ್ನು ಯಾರಾದರೂ ಪ್ರೀತಿಯಿಂದ ಅಥವಾ ಮಮತೆಯಿಂದ ನೋಡುವುದಾದರೆ ನೋಡುವ ಮನುಷ್ಯನ ಈಮಾನ್ ಅದೇ ಸಂದರ್ಭದಲ್ಲಿಯೇ ಅಲ್ಲಾಹು ಸುಬ್ಹಾನಹು ವ ತಆಲಾ ನಾಶಪಡಿಸುವನು ಎಂದು ಶೇಖ್ ಮುಹಿಯುದ್ದೀನ್ ಅಬ್ದುಲ್ ಖಾದರ್ ಜೀಲಾನಿ ಅವರು ಕದ್ದಸಲ್ಲಾಹು ಸಿರ್ರಹು ಅಜೀಜ್ ಅವರು ತಮ್ಮ ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ದರೆ ಓ ಪ್ರೀತಿಯ ಸಹೋದರರೇ ನೀವು ಯೋಚನೆ ಮಾಡಿ ನೋಡಿ ಅಂತಹ ಬಿದ್ಅತ್ತಿನ ಜನರು ಅಂತಹ ನೂತನವಾದಿಗಳೊಂದಿಗೆ ಯಾವ ರೀತಿಯಲ್ಲೂ ಕೂಡ ಕಲಬೆರಕೆಗಳನ್ನು ಮಾಡದೆ ಈ ಸಮೂಹದಲ್ಲಿ ಆದರ್ಶವನ್ನು ಸಂರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿಯನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದೆ. ಆದ್ದರಿಂದ ಯಾವುದೇ ಸನ್ನಿವೇಶಗಳು ಬರಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಂಬುದರಿಂದ ಮಾತ್ರಕ್ಕೆ ನಾವು ಕೇವಲ ನಮ್ಮ ಈಮಾನಿನ ಸಂರಕ್ಷಣೆಗೆ ಮಾತ್ರ ದುಡಿಯುವವರಲ್ಲ. ಈ ನಾಡಿನಲ್ಲಿ ಇತ್ತೀಚೆಗೆ ನಡೆಯುವಂತಹ ದೌರ್ಜನ್ಯಗಳ ಬಗ್ಗೆ ನಮಗೆ ಗೊತ್ತಿದೆ. ಮಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಒಬ್ಬ ಮುಸ್ಲಿಂ ನಾಯಕರಾಗಿ ಬೆಳೆದು ಬರುತ್ತಿರುವ ಅಬ್ದುಲ್ ಜಬ್ಬಾರಿನ ಕೊಲೆಯಿಂದ ಹಿಡಿದು ಪ್ರೀತಿಯ ಸಹೋದರರೇ ನೀವು ಯೋಚನೆ ಮಾಡಿ ನೋಡಿ ಕಟ್ಟ ಕಡೆಯದಾಗಿ ಇತ್ತೀಚೆಗೆ ನಡೆದ ಅಬ್ದುಲ್ ಜಲೀಲಿನ ಕೊನೆಯ ತನಕ ಈ ನಾಡಿನಲ್ಲಿ ನಡೆದಂತಹ ಕೊಲೆಗಳಿರಬಹುದು ದೌರ್ಜನ್ಯಗಳಿರಬಹುದು ಅಂತಹ ದೌರ್ಜನ್ಯಗಳು ನಡೆಯುವಾಗ ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾಅತಿನ ಲೇಬಲ್ನಲ್ಲಿ ನಿಂತುಕೊಂಡು ಮಾತ್ರ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಲು ಸ್ವತಂತ್ರವಾಗಿ ಮಾಡುವಷ್ಟು ಬಲಿಷ್ಠವಾಗಿದೆ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಮೊನ್ನೆದಾನೆ ಮಂಗಳೂರು ಚಲೋದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೆವು. ಆ ಸಂದರ್ಭದಲ್ಲಿ ಕೆಲವೊಂದು ಮಂದಿ ನಮ್ಮೊಂದಿಗೆ ಫೋನ್ ಮಾಡಿ ಕೇಳಿದರು ನೀವು ಅದರಲ್ಲಿ ಭಾಗವಹಿಸ್ತೀರಾ. ನಾವು ಹೇಳಿದ್ದೆವು ಸುನ್ನಿಗಳು ಮಾತ್ರ ಭಾಗವಹಿಸುವ ಯಾವುದೇ ಸಮ್ಮೇಳನಗಳಿರಲಿ ಯಾವುದೇ ಚಲೋಗಳಿರಲಿ ಯಾವುದೇ ಪ್ರತಿಭಟನೆಗಳಿರಲಿ ಅದು ಈ ಸಮಾಜಕ್ಕೆ ಈ ನಾಡಿಗೆ ಅನುಕೂಲವಾಗುವುದಾದರೆ ಈ ಜಗತ್ತಿನಲ್ಲಿ ಈ ನಾಡಿನಲ್ಲಿ ದೌರ್ಜನ್ಯಕ್ಕೀಡಾದ ದುರ್ಬಲರಾದ ಜನರ ವಿಮೋಚನೆಗೆ ಬೇಕಾಗಿ ಆ ಚಳುವಳಿಯಿಂದ ಯಾವುದಾದರೊಂದು ಲಾಭ ಉಂಟಾಗುವುದಾದರೆ ಇನ್ಶಾ ಅಲ್ಲಾ ಎಲ್ಲ ಕಾಲಘಟ್ಟಗಳಲ್ಲೂ ಕೂಡ ಸುನ್ನಿಗಳೊಂದಿಗೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದ ಮಾತನ್ನು ನಾನು ಹೇಳಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯು ನನ್ನೊಂದಿಗೆ ಕೇಳಿತು, ನೀವು ಕಳೆದ ಬಾರಿ ಶರೀಅತ್ ಸಂರಕ್ಷಣೆಯ ಒಂದು ಸಮ್ಮೇಳನ ಮಂಗಳೂರಿನಲ್ಲಿ ನಡೆದಾಗ ಆವತ್ತು ನೀವು ಬರಲಿಲ್ಲ, ಇವತ್ತು ನೀವು ಹೇಗೆ ಹೋಗ್ತೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾವು ಹೇಳಿದಂತಹ ಮಾತು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ನನ್ನೊಂದಿಗೆ ಕೇಳಿದರು ನೀವು ಶರೀಅತ್ ಸಂರಕ್ಷಣೆಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಅದು ನಮ್ಮ ಈ ಸಮಾಜದ ಸಂರಕ್ಷಣೆಗಿಂತ ಅತ್ಯಂತ ಅವಶ್ಯಕವಾದಂತಹ ವಿಚಾರವಲ್ಲವೇ? ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಪ್ರೀತಿಯ ಬಂಧುಗಳೇ, ಶರೀಅತ್ ಸಂರಕ್ಷಣೆಗೆ ಬೇಕಾಗಿ ಸಾವಿರಾರು ಮಂದಿಯನ್ನು ಸೇರಿಸಿ ಡಿಸಿ ಕಚೇರಿಯ ಮುಂದೆ ಪ್ರಪ್ರಥಮವಾಗಿ ಪ್ರತಿಭಟನೆ
ಪ್ರತಿಭಟನೆಯನ್ನು ಮಾಡಿದವರು ನಾವಾಗಿದ್ದೆವು. ಆದ್ದರಿಂದ ನಮಗೆ ಮುಜಾಹಿದ್ ಜಮಾಯತ್ ಇಸ್ಲಾಮಿಯಂತಹ ವಿಥಂಡವಾದಿಗಳು ಸೇರುವ ಸಮ್ಮೇಳನಗಳಲ್ಲಿ ನಾವು ಖಂಡಿತವಾಗಿಯೂ ಭಾಗವಹಿಸುವಂತಿಲ್ಲ. ಯಾಕಂತ ಕೇಳಿದರೆ ಅವರ ಜೊತೆಯಲ್ಲಿ ಸೇರಿದರೆ, ಅವರ ಜೊತೆಯಲ್ಲಿ ಕುಳಿತರೆ ಖಂಡಿತವಾಗಿಯೂ ನಮ್ಮ ಈಮಾನ್ ಸಂಪೂರ್ಣವಾಗಿ ಸರ್ವನಾಶವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಯಾವ ಒಂದು ಸಿದ್ಧಾಂತಕ್ಕೆ ಬೇಕಾಗಿ ಅವತ್ತು ಮಹಾತ್ಮರಾದ ತಾಜುಲ್ ಉಲಮಾ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ನೂರುಲ್ ಉಲಮಾ, ಅದೇ ರೀತಿ ಮಹಾತ್ಮರಾದ ನಮ್ಮ ವಿದ್ವಾಂಸರು ಸಮಸ್ತ ಎನ್ನುವಂತಹ ಆ ಒಂದು ಸಂಘಟನೆಯಿಂದ ಯಾವ ಒಂದು ಸಿದ್ಧಾಂತಕ್ಕೆ ಬೇಕಾಗಿ ಅವರು ಅವತ್ತು ಇಳಿದು ಬಂದಿದ್ದಾರೋ ಆ ಒಂದು ಸಿದ್ಧಾಂತವನ್ನು ಯಾವುದೇ ಬೆಲೆ ಕೊಟ್ಟಾದರೂ ಸರಿ ಅದನ್ನಿಲ್ಲಿ ಸಂರಕ್ಷಣೆ ಮಾಡಲು ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಲ್ಲಾ ಕಾಲಗಳಲ್ಲೂ ಸನ್ನದ್ಧವಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಈ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆತನ ಈಮಾನನ್ನು ಸಂರಕ್ಷಣೆ ಮಾಡುವ ಮೂಲಕ, ಆತನ ಈಮಾನನ್ನು ರಕ್ಷಣೆ ಮಾಡುವ ಮೂಲಕ ಈ ಸಮಾಜಕ್ಕಾಗುವ ದೌರ್ಜನ್ಯಗಳ ವಿರುದ್ಧ ಸ್ವತಂತ್ರವಾಗಿ ಹೋರಾಟ ಮಾಡಲು ಬಲಿಷ್ಠವಾದಂತಹ ಒಂದು ಪ್ರಸ್ಥಾನವಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇಲ್ಲಿ ಮಾರ್ಪಟ್ಟಿದೆ. ನಮಗೊತ್ತಿದೆ, ಇಲ್ಲಿ ಶಾಲೆಗಳು ಆರಂಭವಾಗುವಾಗ ಬ್ಯಾಗ್ಗಳ ವಿತರಣೆ ನಡೀತಾ ಇದೆ, ಪುಸ್ತಕಗಳ ವಿತರಣೆ ನಡೀತಾ ಇದೆ. ಇದು ಕೇವಲ ಅಳಿಕೆ ಶಾಖೆಯಲ್ಲಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕದಾದ್ಯಂತ ನಮ್ಮ ಹಲವಾರು ಯೂನಿಟ್ಗಳಲ್ಲಿ ಇಂತಹ ಜೀವಕಾರುಣ್ಯ ಚಟುವಟಿಕೆಗಳನ್ನು ನಾವು ಮಾಡುತ್ತಾ ಬರುತ್ತಾ ಇದ್ದೇವೆ. ಅದು ಅತ್ಯಂತದಕ್ಕಿಂತಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಧಾರ್ಮಿಕವಾದ ಇತಿಹಾಸಗಳ ಬಗ್ಗೆ ನಮಗೆ ಗೊತ್ತಿದೆ. ಅಲ್ಲಿರುವ ಮುಸಲ್ಮಾನರು ಅವರಿಗೆ ಇಸ್ಲಾಮಿನ ಬಗ್ಗೆ ಗೊತ್ತಿಲ್ಲ, ನಮಾಜಿನ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ತಂಗಳರವರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಆ ಕಡೆಗಳಲ್ಲಿ ಅತ್ಯಂತ ಬಲಿಷ್ಠವಾದ ವಿದ್ಯಾ ಸಂಸ್ಥೆಗಳನ್ನು ನಿರ್ಮಾಣ ಮಾಡುತ್ತಾ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಲ್ಲಿ ಅತ್ಯಂತ ದೊಡ್ಡದಾದ ದಾವತನ್ನು ಮಾಡ್ತಾ ಇದೆ. ಇನ್ಶಾ ಅಲ್ಲಾ ನೀವು ಕಾದು ನೋಡಿ, ಚಿತ್ರದುರ್ಗದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ಶಾ ಅಲ್ಲಾ ಐತಿಹಾಸಿಕವಾದ SSF ವಿದ್ಯಾ ಸಂಸ್ಥೆಗಳು ಈ ಹತ್ತಿರದ ಕಾಲದಲ್ಲಿ ನಮ್ಮ ಮುಂದೆ ತಲೆ ಎತ್ತಿ ನಿಲ್ಲಲಿದೆ. ಅಲ್ಲಾಹು ತೌಫೀಕನ್ನು ನೀಡಲಿ. ಪ್ರೀತಿಯ ಸಹೋದರರೇ, ಇಂತಹ ಜೀವಕಾರುಣ್ಯ ಚಟುವಟಿಕೆಗಳ ಮೂಲಕ ಪವಿತ್ರವಾದ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮುಂದುವರಿಯುವಾಗ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕಾಗಿದೆ, ಇದರಲ್ಲಿ ಕೈ ಜೋಡಿಸಬೇಕಾಗಿದೆ. ನೀವೊಂದು ವಿಚಾರವನ್ನು ಯೋಚನೆ ಮಾಡಿ ನೋಡಿ, ನಿಮಗೆ ಆಕ್ಷೇಪಗಳು ಬರಬಹುದು, ವಾಟ್ಸಪ್ಗಳ ಮೂಲಕ ಫೇಸ್ಬುಕ್ಗಳ ಮೂಲಕ SSF ಕಾರ್ಯಕರ್ತರ ವಿರುದ್ಧ ಎಲ್ಲಾ ರೀತಿಯ ಕುತಂತ್ರಗಳು, ಎಲ್ಲಾ ರೀತಿಯ ತಮಾಷೆಗಳು, ಎಲ್ಲಾ ರೀತಿಯ ಅಕ್ರಮಗಳು ನಮ್ಮ ವಿರುದ್ಧ ನಡೆಯಬಹುದು. ಆದರೆ ಈ ಸಂದರ್ಭಗಳಲ್ಲಿ ವಿಚಲಿತರಾಗದೆ ನಮ್ಮ ವಿರುದ್ಧ ಬರುವಂತಹ ಆರೋಪಗಳನ್ನು ಅತ್ಯಂತ ಸಮರ್ಪಕವಾಗಿ ಎದುರಿಸಲು ಅತ್ಯಂತ ಕಡ್ಡಾಯವಾಗಿ ನಮಗೆ ಬೇಕಾಗಿರುವುದು ಈಮಾನ್ ಆಗಿದೆ. ಪ್ರೀತಿಯ ಸಹೋದರರೇ, ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಂತ್ಯಕಾಲದಲ್ಲಿ ಪವಿತ್ರವಾದ ಸುನ್ನತ್ ಜಮಾಅತ್ತನ್ನು ನೀವು ಸಂರಕ್ಷಣೆ ಮಾಡಬೇಕಾದರೆ, ನೀವು ಅದಕ್ಕದನ್ನು ಸಂರಕ್ಷಣೆ ಮಾಡಬೇಕಾದರೆ ನಿಮಗೆ ಅಷ್ಟು ಸುಲಭವಿಲ್ಲ. ಸುನ್ನಿಗಳಾಗಿ ಬದುಕಲು, 100 ಶೇಖರ ಸುನ್ನಿಗಳಾಗಿ ಬದುಕಲು ನಿಮಗೆ ಅಷ್ಟು ಸುಲಭವಿಲ್ಲ. ನೀವು ಶರೀಅತ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸದೇ ಇರುವಾಗ ನಿಮ್ಮ ವಿರುದ್ಧ ಕಮೆಂಟ್ಗಳು ಬರಬಹುದು, ನಿಮ್ಮ ವಿರುದ್ಧ ಮಾತುಗಳು ಬರಬಹುದು, ನಿಮ್ಮನ್ನು ತಮಾಷೆ ಮಾಡಬಹುದು, ನಿಮ್ಮನ್ನು ಪರಿಹಾಸ್ಯಕ್ಕೀಡು ಮಾಡಬಹುದು. ಆ ಸಂದರ್ಭಗಳಲ್ಲಿ ವಿಚಲಿತರಾಗದೆ ನೀವು ನಿಲ್ಲಬೇಕು. ಯಾಕಂತ ಕೇಳಿದರೆ ಆ ಸಂದರ್ಭದಲ್ಲಿ ಸುನ್ನತ್ ಜಮಾಅತ್ತನ್ನು ಯಾರಾದರೂ ಗಟ್ಟಿಯಾಗಿ ಹಿಡಿಯೋದಾದರೆ ಕಲ್ಕಾಬಿಲಿ ಅಲಿಲ್ ಜಮ್ರಾ, ಬೆಂಕಿಯ ಕೆಂಡವನ್ನು ಆತನ ಕೈಯಲ್ಲಿ ಹಿಡಿಯುವಷ್ಟು ಕಷ್ಟವಾಗಿರಬಹುದು ಎಂಬುದನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಮ್ಮ ವಿದ್ವಾಂಸರ ವಿರುದ್ಧ ಕೆಲವೊಮ್ಮೆ ಅಪಪ್ರಚಾರಗಳ ಮೂಲಕ, ಇಲ್ಲಿ ಅಪವಾದಗಳ ಮೂಲಕ ನಾವು ಹಲವಾರು ವಿಚಾರಗಳನ್ನು ಕೇಳಬಹುದು. ನೀವು ಯೋಚನೆ ಮಾಡಿ ನೋಡಿ, ಇತ್ತೀಚೆಗೆ ನಾವು ಕೇಳಿದ ಅತ್ಯಂತ ಲೇಟೆಸ್ಟ್ ಆದ ಅತ್ಯಂತ ಹೊಸದಾದ ಒಂದು ಜೋಕ್ ಏನಂತ ಕೇಳಿದರೆ, ಬಹುಮಾನ್ಯರಾದ ಶೇಖುನ ಪೇರೋಡು ಸಾದರವರು
ಸುನ್ನತ್ ಜಮಾಯತಿನ ಹೊರಗಾಗಿದ್ದಾರೆ. ಪೇರುಡಿಸ್ತಾ ಇದ್ರೆ ಅವರು ಸುನ್ನಿಯಲ್ಲ, ಅದು ಈ ಜಗತ್ತಿನ ಅತ್ಯಂತ ದೊಡ್ಡ ಕಾಮಿಡಿ ಅಂತ ನಾವು ಭಾವಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ನಮ್ಮ ಈ ರೀತಿ ವಿದ್ವಾಂಸರನ್ನು ಎಪಿ ಉಸ್ತಾದ್ರವರಿಗೆ ಸುನ್ನತ್ ಜಮಾಯತಿನಲ್ಲಿ ಭದ್ರತೆ ಇಲ್ಲ, ಎಪಿ ಉಸ್ತಾದ್ರವರಿಗೆ ಸುನ್ನತ್ ಜಮಾಯತಿನಲ್ಲಿ ಭದ್ರತೆ ಇಲ್ಲ. ಶೇಖುನ ಪೆನ್ಮಳ ಉಸ್ತಾದ್ರವರು ಸುನ್ನಿ ಆದರ್ಶಗಳಿಗೆ ವಿರುದ್ಧವಾಗಿದ್ದಾರೆ. ಇಂತಹ ಕೆಲವು ವಿತಂಡವಾದಗಳ ಮೂಲಕ ನಮ್ಮ ವಿದ್ವಾಂಸರನ್ನು ಯಾರಾದರೂ ನಮ್ಮನ್ನು ಆ ವಿದ್ವಾಂಸರನ್ನು ಬೈಯುವ ಮೂಲಕ, ಅವರ ಬಗ್ಗೆ ಸಿಡಿಗಳನ್ನು ತೋರಿಸುವ ಮೂಲಕ, ಕ್ಲಿಪ್ಗಳನ್ನು ತೋರಿಸುವ ಮೂಲಕ ನಮ್ಮನ್ನು ಯಾರಾದರೂ ಹೆದರಿಸೋದಾದರೆ, ಅಂತಹ ಜನರು ಅವರು ಸುನ್ನಿಗಳು ಮಾತ್ರವಲ್ಲ, ಅವರು ಇಸ್ಲಾಮಿನ ಆ ವೃತ್ತದಿಂದ ಬೌಂಡರಿಯಿಂದ ಹೊರಗಾಗಿದ್ದಾರೆ ಎಂಬುದನ್ನು ಇಲ್ಲಿ ಸಾಬೀತುಪಡಿಸುವಂತಹ ಉದಾಹರಣೆಗಳು, ಅದಕ್ಕೆ ಬೇಕಾದ ಪುರಾವೆಗಳು ನಮ್ಮ ಕೈಯಲ್ಲಿದೆ. ಆದರೆ ಅದನ್ನು ನಾವು ಹೇಳುವುದಿಲ್ಲ. ಅಂತಹ ಜನರು ಇಸ್ಲಾಮಿನ ಹೊರಗಾಗಿದ್ದಾರೆ ಎಂಬುದನ್ನು ಹೇಳಲಿಕ್ಕೆ ನಾವು ಹೋಗುವುದಿಲ್ಲ. ನಮ್ಮ ವಿದ್ವಾಂಸರು ನಮಗೆ ಅದನ್ನು ಕಲಿಸಿಕೊಡುವುದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಂತಹ ತಪ್ಪು ಕಲ್ಪನೆಗಳ ಮೂಲಕ ಜನರ ಹಾದಿಯನ್ನು ತಪ್ಪಿಸುವುದು ಅದು ಇವತ್ತಿನ ಕೇವಲ ಹವ್ಯಾಸ ಮಾತ್ರವಲ್ಲ. ಸಯ್ಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಹುದ್ ರಣಾಂಗಣದಲ್ಲಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಮುನಾಫಿಕ್ ಆ ಸಂದರ್ಭದಲ್ಲಿ ಅತ್ಯಂತ ಜೋರಾಗಿ ಒಂದು ಘೋಷಣೆಯನ್ನು ಕೂಗುತ್ತಾನೆ. ಅದೇನಂತ ಕೇಳಿದರೆ, ಇನ್ನಿ ಕತಲ್ತು ಮುಹಮ್ಮದ, ನಾನು ಪ್ರವಾದಿಯನ್ನು ವಧಿಸಿದ್ದೇನೆ, ಪ್ರವಾದಿಯನ್ನು ನಾನು ಕೊಲೆ ಮಾಡಿದ್ದೇನೆ. ಪ್ರೀತಿಯ ಸಹೋದರರೇ, ಈ ರೀತಿಯ ಅಪವಾದವನ್ನು ಬಹುಮಾನ್ಯರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಮಾತನಾಡಿದಾಗ ಯಾಕೆ ಬೇಕಾಗಿ ಮಾತನಾಡಿದ್ದು? ಅಲ್ಲಿರುವ ಮುಸಲ್ಮಾನರನ್ನು ಯುದ್ಧದಿಂದ ಹಿಂದೆ ಸರಿಯುವಂತೆ ಮಾಡಲು, ಅವರ ಈಮಾನನ್ನು ದುರ್ಬಲಗೊಳಿಸಲು, ಅವರು ವಿಚಲಿತರಾಗಲು, ಅವರ ಶಕ್ತಿ ಕಮ್ಮಿಯಾಗಲು ಈ ರೀತಿ ಅಪಪ್ರಚಾರವನ್ನು ಮಾಡಿದಂತಹ ಸನ್ನಿವೇಶಗಳು ಇಸ್ಲಾಮಿನ ಆರಂಭ ಕಾಲದಲ್ಲಿ ನಾವು ಕೇಳಿದವರಾಗಿದ್ದೇವೆ. ಆದ್ದರಿಂದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಯಾವುದಾದರೂ ತಪ್ಪು ಕಲ್ಪನೆಗಳ ಮೂಲಕ, ಯಾವುದಾದರೂ ಒಂದು ನಾಶ ಹಿಡಿದಂತಹ ವಿಚಾರಗಳ ಮೂಲಕ ನಮ್ಮ ವಿದ್ವಾಂಸರಾದ ಆಲಿಮ್ಗಳನ್ನು ಯಾರಾದರೂ ಕುಳ್ಳಿರಿಸುವಂತಹ ಪ್ರಯತ್ನಗಳನ್ನು ಮಾಡುವುದಾದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಂಸುಲ್ ಉಲಮಾ ಇಕೆ ಅಬೂಬಕರ್ ಮುಸಲಿಯಾರ್ರವರಿಂದ ಹಿಡಿದು ಹಲವಾರು ವಿದ್ವಾಂಸರು ನಮ್ಮ ನಾಯಕರ ವಿರುದ್ಧ ಕುತಂತ್ರಗಳನ್ನು ಹಡಿದಾಗ ಅವರಿಗೆ ಯಾವ ಒಂದು ಉಸ್ತಾದ್ರವರ ಒಂದು ರೋಮವನ್ನು ಕೂಡ ಮುಟ್ಟಲು ಸಾಧ್ಯವಾಗಿಲ್ಲ. ಆದರೆ ಇವತ್ತು ಶಂಸುಲ್ ಉಲಮಾರವರ 1001 ಕೂಡ ಇಲ್ಲದಂತಹ ಈ ಜನರಿಂದ ಎಪಿ ಉಸ್ತಾದ್ರವರಾಗಿರಲಿ, ಪೇರೋಡು ಉಸ್ತಾದ್ ಆಗಿರಲಿ, ಪನ್ಮಳ ಉಸ್ತಾದ್ ಆಗಿರಲಿ, ಎಲ್ಲಾ ನಮ್ಮ ವಿದ್ವಾಂಸರು ಆ ವಿದ್ವಾಂಸರ ಒಂದು ರೋಮವನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ. ಆದ್ದರಿಂದ ನಾನು ಹೇಳ್ತಾ ಬರ್ತಾ ಇರೋದು, ಕಳೆದ ಸುದೀರ್ಘವಾದ 2.5 ದಶಕಗಳಿಂದ ಈಮಾನಿನ ಸಂರಕ್ಷಣೆಯ ಜವಾಬ್ದಾರಿಯ ಮೂಲಕ, ಸಾಂತ್ವನ ಚಟುವಟಿಕೆಗಳ ಮೂಲಕ, ಜೀವಕಾರುಣಿಕ ಕಾರ್ಯಕ್ರಮಗಳ ಮೂಲಕ ಈ ಸಮಾಜದ ಆಶಾ ಕೇಂದ್ರವಾಗಿ, ಆಶಾ ಬಿಂದುವಾಗಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಬೆಳೆದು ಬರುತ್ತಾ ಇದೆ. ಆದ್ದರಿಂದ ಈ ಒಂದು ಸಂಘಟನೆಯಲ್ಲಿ ಸರ್ವರು ಕೂಡ ಕೈ ಜೋಡಿಸಿ ಕಾರ್ಯಕ್ರಮಗಳನ್ನು, ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಸುಭದ್ರವಾಗಿ ಮುನ್ನಡೆಸಲು ಎಲ್ಲರೂ ಕೂಡ ಸಹಕರಿಸಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲ ರೀತಿಯ ಶುಭಗಳನ್ನು ಈ ಕಾರ್ಯಕ್ರಮಕ್ಕೆ ಹಾರೈಸುತ್ತಾ ನನ್ನ ಮಾತಿಗೆ ಕಡಿವಾಣ. ವಆಖಿರು ದಅವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಧನ್ಯವಾದ. ಸಿರಾಜುದ್ದೀನ್ ಸಖಾಫಿ ಇಂದು ರಾವಿಲೆ ಕೊಡಗು ಜಿಲ್ಲೆಯ ಪ್ರಭಾಷಣ ನಡೆಸಿ ವಳರೆ ಕ್ಷೀಣಿತನಾಯಿಟ್ಟು ಪೋಲು ഒരു മണിക്കൂറോളം നല്ല ഉപദേശം നടത്തി. അല്ലാഹു ഇനിയും ഒരുപാട് കാലം സുന്നത്ത് ജമാഅത്തിന് വേണ്ടി പ്രവർത്തിക്കാൻ അല്ലാഹു ആഫിയത്തുള്ള ദീർഘായുസ് നൽകുമാറാകട്ടെ. ഇനി നമുക്ക് ആകാംക്ഷയോട് കാത്തുകൊണ്ടിരിക്കുന്ന നൗഫൽ സഖാഫി കളസ മുഖ്യ പ്രഭാഷണം നടത്തുന്നു. അതിന് മുമ്പായി നമ്മുടെ വേദിയിൽ ഖിറാഅത്ത് നടത്തിയ അതുപോലെ 18 വയസ്സിൽ ഖുർആൻ മൊത്തം മനഃപ്പാഠമാക്കിയ റാഫി എന്ന വിദ്യാർത്ഥിക്ക് വേദിയിൽ ഒരു ക്യാഷ് അവാർഡ് നടത്തുന്നു. റാഫിനെ ആദരപൂർവ്വം വേദിയിലേക്ക് ക്ഷണിക്കുന്നു. 8 മാസം കൊണ്ട് ഖുർആൻ മനഃപ്പാഠമാക്കിയ 13 വയസ്സുള്ള റാഫിക്ക് വേദിയിൽ ഒരു ആദരവ്. നൗഫൽ സഖാഫി കളസ ഉസ്താദ് വിദ്യാർത്ഥിയെ വേദിയിൽ ആദരിക്കുന്നു.
അല്ലാഹു അക്ബർ അല്ലാഹു അക്ബർ അല്ലാഹു അക്ബർ ലാ ഇലാഹ ഇല്ലല്ലാഹു അല്ലാഹു അക്ബർ. അതുപോലെ നമ്മുടെ എല്ലാ പ്രവർത്തനങ്ങൾക്കും മാർഗദർശനം തരുന്ന നെല്ലിയാടി ജുമാ മസ്ജിദ് ഖതീബുമായ മുഹമ്മദ് സഖാഫി.